ಸಿಲ್ಕಾನ್ ಸಿಟಿಯಲ್ಲಿ ಶಂಕಿತ ಉಗ್ರ ಅರೆಸ್ಟ್ ಆಗಿರೋದು ಸಾಫ್ಟ್ವೇರ್ ಇಂಜಿನಿಯರ್ ಸೋಗಿನಲ್ಲಿ ಇದ್ದ ಶಂಕಿತ ಉಗ್ರ ಬೆಳಂಬಳಗ್ಗೆ ಎನ್ಐಎ ಕಾರ್ಯಾಚರಣೆ ನಡೆಸಿದೆ ಆರಿಫ್ನ ಅರೆಸ್ಟ್ ಮಾಡಿದ್ದಾರೆ ಟೆಕ್ಕಿ ಸೋಗಿನಲ್ಲಿದ್ದಂತಹ ಉಗ್ರ ಆರಿಫ್ನನ್ನ ಈಗ ಎನ್ಐಎ ವಶಕ್ಕೆ ಪಡ್ಕೊಂಡಿದ್ದಾರೆ ಸೋಮವಾರ ಬೆಂಗಳೂರು ಮನೆ ಖಾಲಿ ಮಾಡೋಕೆ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿದ್ದಂತೆ ಸೊ ಇವನ ಹಿಸ್ಟ್ರಿ ಅನೇಕ ರೀತಿಯಲ್ಲಿದೆ ಲ್ಯಾಪ್ಟಾಪ್ ಎರಡು ಹಾರ್ಡ್ ಡಿಸ್ಕ್ ಗಳನ್ನು ಕೂಡ ಈಗ ಎನ್ಐಎ ವಶಕ್ಕೆ ಪಡ್ಕೊಂಡಿದೆ ಸೊ ಹಿನ್ನೆಲೆ ಹೇಳೋದಾದರೆ ಟೆಲಿಗ್ರಾಮ್ ಮತ್ತು ಡಾರ್ಕ್ ನೆಟ್ ಮೂಲಕ ಉಗ್ರ ಸಂಘಟನೆ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದ ಅನ್ನುವಂಥದ್ದನ್ನು ಮಾಹಿತಿ ಕೊಡ್ತಾ ಇದ್ದಾರೆ ಸೊ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಅವನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಸೊ ಅವನಿಗೆ ಮದುವೆ ಕೂಡ ಆಗಿದೆ ಎರಡು ಮಕ್ಕಳು ಕೂಡ ಇವೆ ಸೋಮವಾರ ಮನೆ ಕೂಡ ಖಾಲಿ ಮಾಡೋಕ್ ಪ್ಲ್ಯಾನ್ ಮಾಡಿದ್ದ ಇದೇ ಏರಿಯಾ ಅದು ತಣಿ ಸಂದರ್ಭದಲ್ಲಿ ಈಗ ಎನ್ ಐ ಎ ಅವರು ಅವನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಶಂಕಿತ ಉಗ್ರ ಅಂತ ಈಗ ಸದ್ಯಕ್ಕೆ ಹೇಳ್ತಾ ಇದ್ದಾರೆ ಸುಮ್ನೆ ಅವರನ್ನ ಅರೆಸ್ಟ್ ಮಾಡಕ್ ಹೋಗೋದಿಲ್ಲ ಗಂಡ್ ಕಂಡು ಅವ್ರನ್ನೆಲ್ಲ ಅರೆಸ್ಟ್ ಮಾಡಕ್ ಹೋಗೋದಿಲ್ಲ ಏನಾದ್ರೂ ಹಿನ್ನೆಲೆ ಇರುತ್ತೆ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಇರುವಂತಹ ಮಾಹಿತಿಯ ಪ್ರಕಾರ ಟೆಲಿಗ್ರಾಮ್ ಮತ್ತು ಡಾರ್ಕ್ ನೆಟ್ ಮೂಲಕ ಉಗ್ರ ಸಂಘಟನೆ ಜೊತೆಗೆ ಒಂದು ಸಂಪರ್ಕ ಹೊಂದಿದ್ದ ಅನ್ನುವಂತಹ ಮಾಹಿತಿಗಳು ಇವೆಲ್ಲವೂ ಕೂಡ ಎನ್ ಐ ಎ ತಗೊಂಡಿದೆ ಕೇವಲ ಯಾರೋ ಸರ್ಚ್ ಮಾಡಿದ ಮಾತ್ರಕ್ಕೆ ಅರೆಸ್ಟ್ ಮಾಡಕ್ಕೆ ಹೋಗೋದಿಲ್ಲ ಅಲ್ಲಿ ಏನಾದ್ರೂ ಬೆಳವಣಿಗೆ ಆಗಿರುತ್ತೆ ಅವ್ರ ನಡುವೆ ಒಂದಿಷ್ಟು ಮೆಸೇಜ್ಗಳು ಚಾಟ್ ನಡೆದಿರುತ್ತೆ ಇವೆಲ್ಲವೂ ಕೂಡ ಗಮನಕ್ಕಿರುತ್ತೆ ಯಾವುದೋ ವಿಚಾರದಲ್ಲಿ ಎಲ್ಲೋ ಲಿಂಕ್ ಇರುತ್ತೆ ಅದರ ಆಧಾರದ ಮೇಲೆ ಅವನನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಇದು ಎನ್ ಐ ಎ ಅವರು ಈಗ ಅವನನ್ನು ವಶಕ್ಕೆ ತಗೊಂಡು ಕರ್ಕೊಂಡು ಹೋಗಿದ್ದಾರೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಸಿರಿಯಾಗಿ ಹೋಗೋಕೆ ತಯಾರಿ ನಡೆಸಿದ್ದಂತೆ ಇವನು ಏನು ಚಾಟಿಂಗನ್ನು ಮಾಡ್ಕೊಂಡಿದ್ದ ಡಾರ್ಕ್ ನೆಟ್ಟು ಮತ್ತು ಟೆಲಿಗ್ರಾಮ್ ಮೂಲಕವಾಗಿ ಉಗ್ರ ಸಂಘಟನೆ ಜೊತೆಗೆ ಅದಾದ ನಂತರ ಸೋಮವಾರ ಮನೆ ಕೂಡ ಖಾಲಿ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದ ಹೆಂಡತಿ ಮಕ್ಕಳನ್ನು ಬಿಟ್ಟು ಸಿರಿಯಾಗಿ ಹೋಗೋಕೆ ಕೂಡ ತಯಾರಿ ನಡೆಸಿದ್ದಂತೆ ಇವನು ಸೊ ಈಗ ಅವನ ಲ್ಯಾಪ್ಟಾಪು ಎರಡು ಹಾರ್ಡ್ ಡಿಸ್ಕನ್ನು ಈಗ ಎನ್ ಐ ವಶಕ್ಕೆ ಪಡ್ಕೊಂಡಿದ್ದಾರೆ ಎರಡು ಮಕ್ಕಳು ಕೂಡ ಇದಾವೆ ಅವನಿಗೆ ಸೊ ಬೆಂಗಳೂರಿನ ಥಣಿ ಸಂದ್ರದಲ್ಲಿ ಎನ್ ಐ ಎ ಅವರು ಕರೆಕ್ಟಾಗಿ ಹುಡುಕಿ ಎಲ್ಲಿದ್ದಾನೆ ಅನ್ನೋದು ತಿಳ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅವನನ್ನು ಹಿಡ್ಕೊಂಡು ಹೋಗಿದ್ದಾರೆ ಸೊ ಇದು ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ನೋಡಿ ಯಾವುದಕ್ಕೆ ಹೆಸರಾಗಿತ್ತು ಸಿಲಿಕಾನ್ ಸಿಟಿ ಈಗ ಯಾವುದಕ್ಕೆ ಫೇಮಸ್ ಆಗ್ತಾ ಇದೆ ಅಂತ ಅಡಗುತಾಣವಾಗಿರುವಂತಹ ಈಗ ಅನೇಕ ಬಾರಿ ಹೇಳಿದ್ದೀವಿ ಈ ರೀತಿಯಾಗಿ ಸ್ಲೀಪರ್ ಸೆಲ್ಸ್ಗಳು ಇಲ್ಲಿ ತುಂಬ ವರ್ಕ್ ಇದಾರೆ ಮಾಡ್ತಾರೆ ಯಾಕಂದರೆ ಹೆಚ್ಚು ಜನಸಂದ್ರಣಿ ಇರುವಂಥ ಭಾಗ ಬೆಂಗಳೂರು ಅಕ್ಕಪಕ್ಕದಲ್ಲಿ ಯಾರು ಬಂದಿರ್ತಾರೆ ಅನ್ನೋದನ್ನು ತಿಳ್ಕೊಳ್ಳಾರ್ದೇ ಇರುವಂಥ ಜನ ಸೊ ಹಾಗಾಗಿ ಯಾರಿದ್ದಾರೆ ಯಾರು ಬಂದಿದ್ದಾರೆ ಹೋಗಿದ್ದಾರೆ ಏನು ಮಾಡ್ತಾ ಇದಾರೆ ಯಾವುದು ಮಾಹಿತಿ ಬೇಕಾಗಿಲ್ಲ ಅವರು ಆಯಿತು ಅವ್ರ ಕೆಲಸ ಆಯಿತು ಅನ್ನೋ ಮಟ್ಟಕ್ಕೆ ಬೆಂಗಳೂರಿನಲ್ಲಿರಬೇಕಾದ್ರೆ ಇಂಥವರಿಗೆಲ್ಲ ಇಲ್ಲಿ ಅವಕಾಶಗಳು ತುಂಬ ಇರುತ್ತೆ ಯಾರೋ ಬಂದರೂ ಬಾಡಿಗೆ ಬೇಕಾ ಹ್ಞೂ ಕೊಡು ಜಾಸ್ತಿ ಕೊಡ್ತೀನಿ ಅಂದ್ರೆ ಕೊಟ್ಟು ಬಿಡ್ತಾರೆ ಯಾರವನು ಏನವನು ಹಿನ್ನೆಲೆ ಏನು ಇವ್ಯಾವುದು ತಿಳ್ಕೊಳ್ಳೋದಿಲ್ಲ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಮುರಳೀಧರನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮುರಳಿ ಸಿಲಿಕಾನ್ ಸಿಟಿ ಈ ರೀತಿಯಾದಂತಹ ಉಗ್ರರಿಗೆ ಅಡಗು ತಾಣವಾಗೋಕ್ಕೆ ಒಂದಿಷ್ಟು ದಾರಿ ಮಾಡಿಕೊಡ್ತಾ ಇದೆ ಅತಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಬಟ್ ಈ ಕೇಸ್ನಲ್ಲಿ ಎಷ್ಟು ವರ್ಷಗಳಿಂದ ಇವನು ಇಲ್ಲಿದ್ದ ಏನು ಇವನ ಮೂಲ ಏನು ಇದೇನಾದ್ರೂ ಮಾಹಿತಿ ಲಭ್ಯವಾಗ್ತಾ ಇದೆಯಾ ಮುರಳಿ ಖಂಡಿತವಾಗಿಯೂ ಅರುಣ್ ಪ್ರಮುಖವಾಗಿ ಕಳೆದ ಮೂರು ವರ್ಷಗಳಿಂದ ಆತ ಇಲ್ಲಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾಯಿರೋಂಥದ್ದು ಅಂದರೆ ಮದುವೆಕ್ಕಿಂತ ಮುಂಚೆ ಅಂದರೆ ಮದುವೆ ಆಗಿರ್ತಾನೆ ಮದುವೆ ಆದರೂ ಕೂಡ ಆತನ ಮೂಲತಃ ಉತ್ತರ ಪ್ರದೇಶದನು ಉತ್ತರ ಆಗಿದ್ದ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಹೆಂಡತಿ ಮಕ್ಕಳನ್ನ ಬಿಟ್ಟಿರ್ತಾನೆ ಹೆಂಡತಿ ಮಕ್ಕಳನ್ನ ಬೆಂಗಳೂರಿಗೆ ಕರೆತರದಕ್ಕಿಂತ ಮುಂಚೆ ಆಗಿ ಅಲ್ಲಿ ಪಿ ಜಿಯಲ್ಲಿ ವಾಸವಾಗಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾಯಿರೋಂಥದ್ದು ಅರುಣ್ ಯಾಕಂದ್ರೆ ಈಗ ಆತ ಯಾವ ಮನೆಯಲ್ಲಿ ವಾಸ ಆಗಿದ್ದ ಅನ್ನೋದ್ರ ಬಗ್ಗೆ ಈಗ ದೃಶ್ಯಾವಳಿಗಳಲ್ಲಿ ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಇದೇ ಮನೆಯ ಮೇಲೆ ಎನ್ ಐ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು ದಾಳಿಯನ್ನು ನಡೆಸಿ ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾಯಿದ್ದಾರೆ ಯಾಕೆಂದರೆ ಅವರ ಕುಟುಂಬ ಏನಿತ್ತು ಕುಟುಂಬವನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಆತ ಕಳೆದ ಎರಡು ವರ್ಷಗಳಿಂದ ಈ ಮನೆಯಲ್ಲಿ ವಾಸವಾಗಿದ್ದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ ಮತ್ತು ಎನ್ ಐ ಅಧಿಕಾರಿಗಳು ಅವರನ್ನು ವಶಕ್ಕೆ ತೆಗೆದುಕೊಂಡು ಹೋಗಿರೋವಂಥದ್ದು ಯಾಕೆಂದರೆ ಆತನಿಗೆ ಸಿರಿಯಾಗೆ ಹೋಗಬೇಕು ಸಿರಿಯಾದಲ್ಲಿ ತಾನು ಉಗ್ರ ಸಂಘಟನೆ ಜೊತೆಯಲ್ಲಿ ಸೇರಿಕೊಳ್ಬೇಕು ಅನ್ನೋದು ತುಂಬ ಆಸೆ ಇತ್ತು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ ಯಾಕೆಂದರೆ ಆತ ಟ್ವಿಟರಲ್ಲಿರ್ಬೋದು ಜೊತೆಗೆ ಸೋಷಿಯಲ್ ಮೀಡಿಯಾಗಳು ಆ ಸೋಷಿಯಲ್ ಮೀಡಿಯಾಗಳ ಜೊತೆಯಲ್ಲಿ ಸಾಕಷ್ಟು ಸಂಪರ್ಕವನ್ನು ಇಟ್ಕೊಂಡಿದ್ದ ತಾಲಿಬಾನ್ ಇರ್ಬೋದು ಅಲ್ ಖೈದಾ ಇರ್ಬೋದು ಈ ಉಗ್ರ ಸಂಘಟನೆಗಳ ಜೊತೆಯಲ್ಲಿ ಸಂಪರ್ಕವನ್ನು ಬೆಳೆಸಿದ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸದ್ಯಕ್ಕೆ ಎನ್ ಎ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಪಡೆದುಕೊಂಡ ನಂತರ ಇನ್ನೊಂದಷ್ಟು ಮಾಹಿತಿಗಳು ಬರಬೇಕು ಮಾಹಿತಿಗಳು ಬಂದ ನಂತರ ಏನು ಆತ ಯಾವ ರೀತಿಯಲ್ಲಿ ಆ್ಯಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಎನ್ ಐ ಅಧಿಕಾರಿಗಳು ಮಾಡಬೇಕಿರೋಂಥದ್ದು ಅರುಣ್